एनी कैट्स यूट्यूब चानल स्वागत मत नानु शापूर बस स्टैंडल शापूर के एनी कैट्स बस स्टैंड टाइम 9 गंटे आगे बेगे मतलब बस स्टैंड नोड़ आम बस नोड़ बनी शापूर नूतन बस उद्घाटने समय दिनांक 17/10/2012 बुधवार ओपन आगे बस ओपन बस स्टैंड यादगिरी डिवीजन शापूर तालूक 18 प्लैटफॉर्म्स टोटल इकड़े टाइम बोर्ड नोड़ मेल होते पर्मिशन को मेल होते लाइक वर्ल्डिंग रीजन मेल कल केल आयत होगी अली जूम तक कड़गे हम नौ अकड़ो टाइम तोर्स फ्रेंड्स इकड़ टाइम रूट अल सर बर सर बर सर रूट अल सर हाँ सर बर ಅಂದ್ರೆ ಎಲ್ಲ ನಮ್ಮ ಕೆ ಸರ್ಚ್ ಬಗ್ಗೆ ಅದಂದ್ರೆ ಆ ನಿಮ್ಮ ಕೆ ಸರ್ಚ್ ಬಗ್ಗೆ ಸರ್ ಫುಲ್ ನಮಸ್ಕಾರ ಯೂಟ್ಯೂಬ್ ಓನ್ಲಿ ಎನಿ ಕೆ ಸರ್ಚ್ ಬಗ್ಗೆ ಅದಾಗ ಎನಿ ಕೆ ಸರ್ಚ್ ಬಗ್ಗೆ ಸರ್ ಇದು ಚಾನೆಲ್ ನೋಡಿ ಸರ್ ನೀವು ಎಲ್ಲ ಮೊಬೈಲ್ ನಾಗ ಬರ್ತೀರಿ ಎಲ್ಲ ಮೊಬೈಲ್ ನಾಗ ಬರ್ತೀರಿ ಸರ್ ಪ್ರತಿಯೊಂದು ಮೊಬೈಲ್ ನಾಗ ಬರ್ತೀರಿ ಸರ್ ಎನಿ ಕೆ ಸರ್ಚ್ ಬಗ್ಗೆ ಪ್ರತಿಯೊಂದು ಬಸ್ ಬರ್ತೀರಿ ಸರ್ ನೋಡಿ ಹೌದಾ ನೋಡಿ ಸರ್ ತಗ ನಿಮ್ಮ ಫೋನ್ ಮಾಡಿದಾನ ಹಾ ಸರ್ ಹರ್ ಯಾರು ಮಾಡಿದ್ರು ಚಾನೆಲ್ ಅದು ಒಂದು ವರ್ಷ ಸರ್ ಮಾಡ್ರಿ ಮೊಬೈಲ್ ಇದ್ರೆ ನೋಡಿ ಸರ್ ಓಪನ್ ಮಾಡಿಲ್ಲ ನಮ್ಮ ಗುಲ್ಬರ್ಗ ಸರ್ ಗುಲ್ಬರ್ಗ ಸರ್ ಇರೋ ಗುಲ್ಬರ್ಗ ಇಲ್ಲಿ ಗುಲ್ಬರ್ಗ ಅಲ್ಲೇ ಸರ್ ಗುಲ್ಬರ್ಗ ಚೆನ್ನಾಗಿ ಸೆಲೆಕ್ಟ್ರಿ ಚೆನ್ನಾಗಿ ಸರ್ ಎನ್ನಿ ಕೆ ಸರ್ಟಿಸ್ ಅಂತ ಇದೆ ಸರ್ ಹೌದಾ ಹೌದು ಸರ್ ನಮ್ಮ ಯಾವ ಬಸ್ ಹಾಕ್ ನೋಡ್ತೋ ನಾನು ಹೇಗೆ ಬರ್ರಿ ಹೊರಗೆ ಬರ್ಲಿ ನೀವು ಬಸ್ ಬಂದು ಹೇಳು ಸರ್ ಹಾಕ್ ನಂಬರ್ ಬುಕ್ ನಂದು ಯಾರು ಕೊಟ್ಟಿನ್ರಿ ಅಮ್ಮ ಆಗಲ್ಲ ನಂಬರ್ ತೋ ಸರ್ ತುಂಬಾ ಚೆನ್ನಾಗಿ ಏನಿದ್ರು ಹೇಳ ಬರ್ತಾ ಹೋಗಿ ಅದಕ್ಕೆಲ್ಲ ಹೇಳ್ಬಿಡೋದು ಅವ್ನು ಯಾರು ನಾವು ಅಂತ ನಂಬರ್ ಹೇಳ್ರಿ ರಿಲೇಟಿವ್ ಹೌದು ರಿ ರಿಲೇಟಿವ್ ರಿ ಹಾನ್ ಹೌದು ಸರ್ ಸರ್ ಆಕಾಶ್ ಅಂತ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ಓ ಮಾಡಿ ಸರ್ ನಮಗೆ ಹೆಲ್ಪ್ ಮಾಡ್ತೀರಿ ನೀವು ನಿಮಗೆ ಸರ್ ಹೆಲ್ಪ್ ಮಾಡಾತಿದ್ರು ಜನರಿಗೆ ಹೆಲ್ಪ್ ಮಾಡಾತಿದ್ರು ಸರ್ ನಾನು ಸಂತಕ್ಕೆ ಏನಿಲ್ಲ ಸರ್ ಈಗ ನಮಗೆ ಈ ನಮಗೆ ಸಪೋರ್ಟ್ ಹೌದು ಸರ್ ಮಾಡ್ರಿ ಕಲಬುರ್ಗಿ ಯೂಟ್ಯೂಬ್ ಅಲ್ರಿ ಹಾ ಯೂಟ್ಯೂಬ್ ಎನಿ ಕೆಡಿಸ್ ಅಂತ फुल लांग रूट बस गंटे सर ನೋಡಿದ್ರೆ ಅಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಸ್ವಲ್ಪ ಜನ ಕಂಡಕ್ಟರ್ ಜೊತೆಗೆ ಡ್ರೈವರ್ ಕೂಡ ಮಾತಾಡಿದ್ವಿ ಭಾಳ ಖುಷಿ ಪಡ್ರು ಅವರು ಪಾಪ ಅವ್ರ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ನಿಮಗೂ ಕೂಡ ಯಾವುದರಲ್ಲಿ ವಿಡಿಯೋ ಇದ್ದಾಗ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡಿ ಎನಿಕೇಟ್ಸ್ ಅಂತ ಇದೆ ಫಾಲೋ ಮಾಡಿ ನಾವು ಎನ್ಎಜಸ್ಸು ಮತ್ತು ಟೈಮಿಂಗ್ಸ್ ಕೊಡಿ ಮೂರು ಅಡ್ರೆಸ್ ಎಲ್ಲ ಹೇಳಿ ಲಾಂಗ್ ರೋಡ್ ಇದ್ದಿದ್ದು ಫೋಟೋಸ್ ಕೊಡಿ ಇಟ್ಟು ನಾವು ಬಂದು ವಿಡಿಯೋ ಮಾಡ್ತೀವಿ ನಿಮ್ಮ ಸ್ಟ್ಯಾಂಡು K35F362 ಬೀದರ್ ಹಡಗಲಿ ಬೀದರ್ ಕಲಬುರ್ಗಿ ಚನ್ನೂರು ಕಡೆ ಹಡಗಲಿ ಹಳ್ಳಿ ಬೀದರ್ನಿಂದ ಹಡಗಲಿ ಬರ್ತೀವಿ.